ಮಾಡ್ಯರಿಗೆ ನಮಸ್ಕಾರ ಮತ್ತೊಂದು ಪಾಠಕ್ಕೆ ತಮ್ಮನ್ನು ನಾನು ಆಹ್ವಾನಿಸ್ತಾ ಇದ್ದೇನೆ ನಾಲ್ಕನೆಯ ತ್ರೈಮಾಸಿಕದ ಎರಡನೆಯ ಪಾಠ ಕ್ರೈಸ್ತ ಶಿಕ್ಷಣ ಈ ಕೆಳಗೆ ನಾವು ಎರಡನೆಯ ಪಾಠ ಕುಟುಂಬ ಇದನ್ನು ನಾವು ನೋಡ್ತಾ ಇದ್ದೇವೆ ಪ್ರಧಾನ ವಾಕ್ಯ ಜ್ಞಾನೋಕ್ತಿಗಳು ಒಂದು ಎಂಟರಲ್ಲಿ ಹೀಗೆ ನೋಡ್ತೇವೆ ಮಗನೇ ನಿನ್ನ ತಂದೆಯ ಉಪದೇಶವನ್ನು ಕೇಳು ನಿನ್ನ ತಾಯಿಯ ಬೋಧನೆಯನ್ನು ತೊರೆಯಬೇಡ ಪ್ರಾರಂಭದಲ್ಲಿಯೇ ದೇವರು ಸ್ಥಾಪಿಸಿದ ಶಿಕ್ಷಣ ನೀತಿ ಕೌಟುಂಬಿಕ ವಿದ್ಯೆಯ ನೀತಿ ಅಂತ ನಾವು ನೋಡ್ತೇವೆ ಈ ತತ್ವಗಳು ಇಂದು ನಶಿಸಿ ಹೋಗ್ತಾ ಇರೋದ್ರಿಂದ ಇವುಗಳ ಪ್ರಾಮುಖ್ಯತೆಯನ್ನು ನಾವು ತಿಳ್ಕೊಳ್ಬೇಕು ಆದ್ದರಿಂದ ಕ್ರೈಸ್ತ ಶಿಕ್ಷಣವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು ಇದರ ಗುರಿ ದೇವರ ಇವುಗಳ ಮೂಲ ದೇವರ ಗ್ರಂಥ ಇವುಗಳ ಶಿಕ್ಷಕ ದೇವರು ಬೋಧಕರು ತಂದೆ ತಾಯಿ ಎಂದಿರು ದೈವ ಭಕ್ತರ ಮೂಲಕ ಇಡೀ ಸಮಾಜಕ್ಕೆ ಈ ಮೂಲಕ ಎಚ್ಚರಿಕ ಎಚ್ಚರಿಕೆ ಇದೆ ಆದ್ದರಿಂದ ಈ ಕೊನೆಯ ಕಾಲದಲ್ಲಿ ಪ್ರತಿಯೊಂದು ಕುಟುಂಬದಲ್ಲಿ ತಂದೆ ತಾಯಿಗಳು ಶಿಕ್ಷಕ ಶಿಕ್ಷಕಿಯರಾಗಬೇಕು ಪ್ರತಿಯೊಂದು ಮನೆಯಲ್ಲಿ ಶಿಕ್ಷಣ ಹೇಗೆ ನಮ್ಮ ಬದುಕಿನ ಪ್ರತಿಯೊಂದು ಚಟುವಟಿಕೆಗಳಲ್ಲಿ ಇದೆ ಎಂಬುದನ್ನು ತಿಳಿದುಕೊಳ್ಳಬೇಕು ಈ ವಿಷಯವನ್ನ ಇಸ್ರಾಯೇಲರಿಗೆ ದೇವರು ಆದಿಯಲ್ಲಿಯೇ ಕೊಟ್ಟ ಆ ಬಗ್ಗೆ ನಾವು ಈಗ ಕಲಿಯಲಿದ್ದೇವೆ ದೇವರು ನಮ್ಮನ್ನ ಆಶೀರ್ವಾದ ಮಾಡಲಿ ಆ ಮಾನವರು ಕಲಿಯುತ್ತಲೇ ಇದ್ದಾರೆ ಎಂಬುದು ನಮಗೆ ತಿಳಿದಂತ ವಿಷಯ ಆ ಸತ್ಯವೆಂದರೆ ಬದುಕೆ ಒಂದು ಪಾಠಶಾಲೆ ನಾವು ಈ ಬಗ್ಗೆ ತಿಳಿದಿದ್ದೇವೆ ಬಹಳ ಹಿಂದಿನ ಕಾಲದಿಂದಲೇ ನಂಬಿಗಸ್ತ ಇಸ್ರಾಯೇಲರು ತಮ್ಮ ಮಕ್ಕಳಿಗೆ ಯುವ ಜನರಿಗೆ ಶಿಕ್ಷಣ ಕೊಡುವ ಆಸಕ್ತಿ ಹೊಂದಿದ್ರು ತಮ್ಮ ಮಕ್ಕಳು ಬಾಲ್ಯದಿಂದಲೇ ದೇವರ ಪ್ರೀತಿ ದೇವರ ಒಳ್ಳೆಯತನ ದೇವರ ಶ್ರೇಷ್ಠತೆಯ ಬಗ್ಗೆ ಕಲಿಯಬೇಕೆಂದು ದೇವರು ಅವರಿಗೆ ನಿರ್ದೇಶಿಸಿದ ನೀವು ಇದನ್ನ ಆಗ ತೋಂಡಿ ಅಂತ ನಾವು ಹೇಳ್ತೇವೆ ಬಾಯಿಯಿಂದಲೇ ದೇವರು ಹೇಗೆ ಈ ಎಲ್ಲ ಸೃಷ್ಟಿಯನ್ನು ನಿರ್ಮಿಸಿ ಮಾನವರನ್ನು ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿ ಅವರಿಗೆ ಮಕ್ಕಳು ಮಕ್ಕಳನ್ನು ಹೆರುವ ಶಕ್ತಿ ಸಂತಾನ ಪಡೆಯುವ ಆ ವರವನ್ನು ಕೊಟ್ಟು ಈ ಸಂತಾನದವರನ್ನು ಬೆಳೆಸಬೇಕೆಂದು ದೇವರೇ ಅವರನ್ನು ಬೆಳೆಸುವ ಒಂದು ಮಾರ್ಗ ಉಪಾಯವನ್ನು ಅವರಿಗೆ ಕೊಟ್ಟಿತ್ತು ಅವರ ಮೆದುಳಿನಲ್ಲಿ ಅವರ ರಕ್ತದ ಕಣಗಳಲ್ಲಿ ಇದು ಇತ್ತು ಇದನ್ನೇ ಇದೇ ಪರಂಪರೆಯನ್ನು ನಾವು ಮುಂದೆ ಒರೆಸಿಕೊಂಡು ಹೋಗುವ ಹಂಗಿನಲ್ಲಿ ಇದ್ದೇವೆ ಅನ್ನುವಂತ ವಿಷಯ ಇಲ್ಲಿ ಗೋಚರವಾಗ್ತಾ ಇದೆ ತಂದೆ ತಾಯಿ ಎಂದಿರು ತಮ್ಮ ಮಕ್ಕಳಿಗೆ ಆಜ್ಞೆಗಳು ದೇವರ ಗುಣಗಳನ್ನು ಸೂಚಿಸುವ ಅಪ್ಪಣೆಗಳೆಂದು ಕಲಿಸಬೇಕಿತ್ತು ದೇವರ ಆಜ್ಞೆಗಳು ಏನೋ ಒಂದು ಹೊರೆಯಲ್ಲ ನಮ್ಮ ಸ್ವಾತಂತ್ರ್ಯವನ್ನು ಸೀಮಿತಗೊಳಿಸುವಂಥ ಒಂದು ಬೇಲಿ ಅಲ್ಲ ಇದು ಪ್ರೀತಿಯಲ್ಲಿ ಬೆಳೆಯುವ ಸೈತಾನನ ಒಂದು ಆಕ್ರಮಣ ನಮ್ಮ ಮೇಲೆ ಆಗದ ಹಾಗೆ ತಡೆಗಟ್ಟುವಂಥ ಪ್ರೀತಿಯಿಂದ ನಾವು ಆಯ್ಕೆ ಮಾಡಿಕೊಂಡು ಬೆಳೆಯುವಂಥ ತತ್ವಗಳು ಮನಸ್ಸಿನಲ್ಲಿ ಈ ತತ್ವಗಳನ್ನು ಚೆನ್ನಾಗಿ ಬೆಳೆಸಿಕೊಂಡ್ರೆ ಇವುಗಳು ನಮ್ಮನ್ನ ಕಾಪಾಡ್ತವೆ ಅಂತ ಶಾಸ್ತ್ರದಲ್ಲಿ ನಾವು ಕಾಣ್ತೇವೆ ಇಸ್ರೇಲರ ಚರಿತ್ರೆ ಸತ್ಯವೇದದಲ್ಲಿ ಹೇಳಿದ ಹಾಗೆ ಕೀರ್ತನೆ ಸಂಗೀತಗಳು ಧರ್ಮಶಾಸ್ತ್ರ ಅಂದ್ರೆ ಆಜ್ಞೆಗಳು ಆಜ್ಞೆಗಳಿಗೆ ಸಂಬಂಧಪಟ್ಟಂತ ವಿವರಣೆಗಳು ಮತ್ತು ಪಾಪ ಮಾಡಿದಾಗ ಪುನಃ ದೇವರ ಬಳಿಗೆ ಬಂದು ಕ್ಷಮಾಪಣೆಯನ್ನ ಹೊಂದಿ ಆ ಕ್ಷಮಾಪಣೆ ಕೋರುವ ಕಾರ್ಯದಲ್ಲಿ ಮಾಡುವಂತ ವಿಧಿ ಯಜ್ಞ ಹಳೆ ಒಡಂಬಡಿಕೆಯಲ್ಲಿ ಆ ಈ ಸಂಗತಿಗಳ ಮೂಲಕ ಮಕ್ಕಳ ಮಣ ತೆರೆಯಲು ಈ ವಾಕ್ಯಗಳನ್ನ ತಂದೆ ತಾಯಿಗಳು ತಮ್ಮ ಬದುಕಿನಲ್ಲಿ ಪ್ರಯೋಗಿಸಬೇಕಿತ್ತು ಇವುಗಳನ್ನು ಮಾಡುವಾಗ ಮಕ್ಕಳನ್ನ ಜೊತೆಯಾಗಿ ತೆಗೆದುಕೊಳ್ಬೇಕಾಗಿತ್ತು ಆ ಮಕ್ಕಳ ಮನದಲ್ಲಿ ದೇವರ ರೂಪ ಈ ಮೂಲಕ ಕೆತ್ತಬೇಕಾಗಿತ್ತು ನೋಡಿ ಒಳ್ಳೆಯ ಒಂದು ತಿಳುವಳಿಕೆ ಅಹ್ ಮೊದಮೊದಲು ಎಲ್ಲವೂ ಮಾತುಗಳಲ್ಲಿ ನಡೀತಿತ್ತು ಆಮೇಲೆ ಇವು ವ್ಯತ್ಯಾಸವಾದವು ಮಾನವ ಚರಿತ್ರೆಯಲ್ಲಿ ಎಲ್ಲ ಶಿಕ್ಷಣ ಮನೆಯಲ್ಲಿಯೇ ಪ್ರಾರಂಭವಾಗಿದೆ ವಿಶೇಷವಾಗಿ ಮಕ್ಕಳ ಬಾಲ್ಯ ಶಿಕ್ಷಣ ಮನೋಶಾಸ್ತ್ರಜ್ಞರು ಏನೇನೋ ಹೇಳ್ತಾರೆ ಕೆಲವರು ಹೇಳ್ತಾರೆ ಮಕ್ಕಳು ಅವರ ಮೂರನೇ ಮೂರು ವರ್ಷಗಳಲ್ಲಿ ಮೊದಲ ಮೂರು ವರ್ಷಗಳಲ್ಲಿ ಏನೇನು ಕಲಿತಾರೆ ಅವುಗಳೇ ಕಂಬವಾಗಿ ದೊಡ್ಡವರಾದ ಮೇಲೆಯೂ ನಿಲ್ತವೆ ಅಂತ ಕೆಲವರು ಏಳು ವರ್ಷ ಅಂತ ಹೇಳ್ತಾರೆ ಇನ್ನು ಕೆಲವರು ಹತ್ತು ವರ್ಷಗಳು ಬೇಕು ಅಂತ ಹೇಳ್ತಾರೆ ಏನೇ ಇರಲಿ ಮಕ್ಕಳಿಗೆ ಅವರ ಮುಂದೆ ಒಳ್ಳೆತನವನ್ನು ನಿರ್ಮಿಸುವ ಜವಾಬ್ದಾರಿ ನಮಗಿದೆ ಇಲ್ಲಿ ನಾನು ಹೇಳಿ ಬಯಸ್ತೇನೆ ಪ್ರಿಯ ಕ್ರೈಸ್ತ ತಂದೆ ತಾಯಿಗಳೇ ಇದು ನಮಗಿರ್ತಕ್ಕಂಥ ಮಹಾಭಾಗ್ಯ ಈಗ ನಮ್ಮ ಸಮಾಜದಲ್ಲಿ ನೋಡಿ ಬಹುಸಂಖ್ಯಾತರ ಈಗ ಹಿಂದೂ ಸಮಾಜದಲ್ಲಿ ಮಕ್ಕಳಿಗೆ ಮೊದಲಿನಿಂದಲೂ ಯಾವುದೇ ತರದ ಕ್ರಮವಾದ ನೀತಿ ಶಿಕ್ಷಣ ಇಲ್ಲವೇ ಇಲ್ಲ ತಂದೆ ತಾಯಿಗಳಿಗೆ ಒಂದು ಥರ ತಿಳುವಳಿಕೆ ಇದ್ದರೆ ಏನೋ ಹೇಳ್ಬೋದು ಇದು ಸರಿ ಇದು ತಪ್ಪು ಅಂತ ಧರ್ಮವೇ ಇಲ್ಲ ಹೀಗೋ ದೇವತೆಗಳನ್ನು ದೇವರನ್ನು ನಾವು ಆರಾಧನೆ ಮಾಡಿಕೊಂಡು ಅಪ್ಪ ಅಮ್ಮ ಹೇಳಿದ್ದನ್ನು ಕೆಲವು ಸರಿ ಕೇಳ್ಕೊಂಡು ಹೋಗ್ತೇವೆ ಆದರೆ ಕ್ರಮವಾಗಿ ಹೇಳ್ತಕ್ಕಂತ ಒಂದು ಶಿಕ್ಷಣ ಇಲ್ಲ ಬಹಳಷ್ಟು ಜನರಿಗೆ ಭಾಳಷ್ಟು ಜನರಿಗೆ ನಾಸ್ತಿಕರಿದ್ದಾರೆ ಅವರಿಗೆ ಇನ್ನೂ ಏನೂ ಇಲ್ಲ ಇತರ ಧರ್ಮಗಳಲ್ಲಿ ಮತ್ತೊಂದು ಥರ ಇದೆ ಆದರೆ ನಮಗೆ ತಿಳುವಳಿಕೆಯನ್ನು ನೀಡುವಂಥ ಗ್ರಂಥ ಇದೆ ಕುಟುಂಬದಲ್ಲಿಯ ಶಿಕ್ಷಣದ ಬಗ್ಗೆ ಸತ್ಯವೇದ ಏನ್ ಹೇಳ್ತದೆ ಅದರಿಂದ ಯಾವ ತತ್ವಗಳನ್ನು ಇಂದಿನ ಸ್ಥಿತಿಗೆ ಅಳವಡಿಸಿಕೊಳ್ಳಬಹುದು ನಮ್ಮ ಕುಟುಂಬದ ಪರಿಸ್ಥಿತಿ ಹೇಗಿದರೂ ಈ ತತ್ವಗಳನ್ನು ಬೆಳೆಸಿಕೊಳ್ಬಹುದೇ ಇವುಗಳನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ನೋಡೋಣ ನಮಗಿರೋ ಸಮಯ ಬರಿ ಇಪ್ಪತ್ನಾಲ್ಕು ಇಪ್ಪತ್ತೈದು ನಿಮಿಷ ಆದ್ದರಿಂದ ನಾನು ಪ್ರಸ್ತಾಪ ಮಾಡ್ತೇನೆ ಅಲ್ಲಿ ಇಲ್ಲಿ ವಿವರಣೆ ಬೇಕಾದಲ್ಲಿ ಸ್ವಲ್ಪ ವಿವರಣೆ ಇರ್ತದೆ ಉಳಿದವುಗಳನ್ನ ನೀವು ಪಾಠಗಳಿಂದ ಕಲಿಬಹುದು ಮೊದಲ ಕುಟುಂಬ ಮೊದಲ ಕುಟುಂಬ ಈ ಬಗ್ಗೆ ನಮಗೆ ತಿಳಿದಂಥದ್ದು ನಮ್ಮ ಸ್ಮರಣೆಗೆ ಮತ್ತೊಂದ್ಸರಿ ತೆಗೆದುಕೊಳ್ಳೋಣ ಆ ಕುಟುಂಬದ ಶಿಕ್ಷಣ ಹೀಗೆ ಅಂತ ನಮಗೆ ಹೇಳಿಲ್ಲ ನಾವು ಇವುಗಳನ್ನ ನಡೆಯುವಂತ ಘಟನೆಗಳ ಮೂಲಕ ಅಹ್ ಕಲ್ಪಿಸಿಕೊಳ್ತಾ ಇದ್ದೇವೆ ಇವುಗಳು ಬಹಳ ಹಸುರಾಗಿ ಸತ್ಯವೇದಲ್ಲಿದೆ ಏದೇನ್ ತೋಟದಲ್ಲಿಯ ಶಿಕ್ಷಣ ಕುಟುಂಬದ ಶಿಕ್ಷಣವಾಗಿತ್ತು ಆದಾಮನು ದೇವರ ಮಗನು ಆ ಉನ್ನತನಿಂದ ಮಾನವರು ವಿದ್ಯೆ ಪಡೆದರು ದೇವರಿಂದಲೇ ವಿಷಯ ಸೃಷ್ಟಿಯ ಅದ್ಭುತಗಳಿರಬಹುದು ಅಂದರೆ ಕಲಿಯುವಂತಹ ವಿಷಯಗಳು ಯಾವುವು ದೇವರು ಹೇಗೆ ಸೃಷ್ಟಿ ಮಾಡಿದ ಹೇಗೆ ತನ್ನ ಶಕ್ತಿಯ ಪ್ರಯೋಗವಾಯಿತು ಮೊದಲು ಸೃಷ್ಟಿಯಲ್ಲಿ ಆಕಾರಗಳು ಬಂದುವು ಆನಂತರ ಆ ಮಾನವರು ಆತನ ಸ್ವರೂಪದಲ್ಲಿ ಸೃಷ್ಟಿಯಾದರು ಇವರನ್ನ ಹೇಗೆ ಪ್ರೀತಿಸಿದ ಆ ನಂತರ ಏಳನೇ ದಿವಸ ಆತನು ಏನು ಮಾಡ್ದ ಆ ಏಳನೇ ದಿವಸ ಮಾನವರು ದೇವರೊಂದಿಗೆ ಕಾಲ ಕಳೆದರು ಈ ಅಂಶಗಳು ಅವರ ವಿಷಯ ವಸ್ತುಗಳಾಗಿದ್ದು ಪ್ರಕೃತಿಯಲ್ಲಿ ಪಾಪ ಬಂದ ಮೇಲೆ ಪಾಪದಿಂದ ವಿಮೋಚನೆ ಹೇಗೆ ಅನ್ನುವಂಥದ್ದನ್ನು ಕೂಡ ಇವರು ಕಲ ಕಲಿತರು ಅಂತ ನಮಗೆ ಗೊತ್ತಾಗ್ತದೆ ಈಗ ಕೆಲವು ವಚನಗಳು ಆದಾಮ ಅವಳು ಅವರ ಮಕ್ಕಳಿಗೆ ಏನು ವಿದ್ಯೆ ಕೊಟ್ಟಿರಬಹುದು ಎಂತ ವಿದ್ಯೆ ಕೊಟ್ಟಿರಬಹುದು ಅಂತ ಒಂದು ಪ್ರಶ್ನೆ ಏದೇನ್ ತೋಟದಲ್ಲಿಯ ಶಿಕ್ಷಣ ಮುಂದಿನ ಪೀಳಿಗೆಗಳಿಗೆಲ್ಲ ಮಾದರಿ ಆಗ್ಬೇಕಿತ್ತು ದೇವರು ಒಂದು ಅಲ್ಲಿ ಏನ್ ಕಲಿಸಿದ ಅದು ಮಾದರಿ ಆಗಿತ್ತು ಮೊದಲು ಮೊದಲ ಪಿತೃಗಳಿಗೆ ಏದೇನ್ ಮೊದಲ ಮನೆ ಒಂದು ಮನೆಯ ವಾಸ ಅದು ಶಿಕ್ಷಣವೇ ಹೌದಂತೀರಾ ಈಗ ತಂದೆ ತಾಯಿಗಳು ನೇರವಾಗಿ ಹೇಳಿದ್ರು ಅವರು ಬದುಕುವ ಮೂಲಕ ನಮಗೆ ಅಂಶಗಳನ್ನು ತಿಳಿಸಿಕೊಡ್ತಾರೆ ಮತ್ತು ಈಗೀಗ ಇವುಗಳನ್ನು ನಾವು ಹೇಳಿಯೂ ಕೊಡಬೇಕು ಕ್ರೈಸ್ತೀಯ ಶಿಕ್ಷಣವೆಂದರೆ ಕುಟುಂಬಗಳಿಗೆ ಮತ್ತು ಅದರ ಸದಸ್ಯರಿಗೆ ದೇವರ ತತ್ವ ದೇವರ ಆರಾಧನೆ ದೇವರ ತಿಳುವಳಿಕೆ ದೇವರ ಅನ್ಯೋನ್ಯತೆ ಅಣ್ಯರಿಗೆ ಸುವಾರ್ತೆ ಸಾರುವ ಅಣ್ಯರಿಗೆ ಸೇವೆ ಮಾಡುವ ಅಣ್ಯರೊಡನೆ ತಮ್ಮ ಬದುಕನ್ನು ಹಂಚಿಕೊಳ್ಳುವ ಈ ವಿಷಯಗಳನ್ನು ಅವ್ರು ಕಲಿಸ್ಕೊಡ್ಬೇಕಾಗಿತ್ತು ಕಲಿಬೇಕಾಗಿತ್ತು ಕಲಿಸಿಕೊಡ್ಬೇಕಾಗಿತ್ತು ಆ ಕುಟುಂಬವೇ ದೇವರ ಪ್ರೀತಿ ಮತ್ತು ಆತನ ಆಶ್ವಾಸನೆಗಳ ಬಗ್ಗೆ ಸೇವಿಸುವ ಸ್ಥಳವಾಗಿತ್ತು ಮಕ್ಕಳಿಗೆ ಏಸುವೆ ದೇವರು ರಕ್ಷಕ ಸ್ನೇಹಿತ ಎಂದು ತಿಳಿಸಿಕೊಡುವ ಮತ್ತು ಸತ್ಯವೇದ ದೇವರ ವಾಕ್ಯವೆಂದು ಎತ್ತಿ ಹಿಡಿಯುವುದನ್ನು ಕಲಿಸಿಕೊಡ್ಬೇಕು ನೋಡ್ತಾ ಇದ್ದೇವೆ ಈ ಕುಟುಂಬದಲ್ಲಿ ಏನೇನು ಆಗ್ಬೇಕು ಅಂತ ಇದು ಹೇಗೆ ನಾವು ಮಾಡಬೇಕು ಮಕ್ಕಳಿಗೆ ತಿಳಿಯೋದಿಲ್ಲ ದೊಡ್ಡವರಿಗೆ ತಿಳೀತದೆ ಎಲ್ಲರಿಗೂ ಸರಿ ಹೋಗ್ಬೇಕು ಹೇಗೆ ತಂದೆ ತಾಯಿಗಳು ತಮ್ಮ ಮಾತುಕತೆಗಳಲ್ಲಿ ಬದುಕಿನ ಆಯಾ ಘಟನೆಗಳಲ್ಲಿ ಕಾಲಗಳಲ್ಲಿ ಸನ್ನಿವೇಶಗಳಲ್ಲಿ ಮಕ್ಕಳಿಗೆ ಇವುಗಳನ್ನು ತಿಳಿಸಿ ಕೊಡಬೇಕು ಉದಾಹರಣೆಗೆ ಕಾಯನ ಮತ್ತು ಹೇಬೆಲ ಯಜ್ಞವನ್ನು ಅರ್ಪಣೆ ಮಾಡುವಂಥದ್ದನ್ನು ತಂದೆ ತಾಯಿಗಳಿಂದ ಕಲಿತರು ದೇವರು ಅವ್ರಿಗೆ ಕಲಿಸಿದ ಅವರು ಮಕ್ಕಳಿಗೆ ಕಲಿಸಿದರು ಆ ಈ ಮೂಲಕ ದೇವರನ್ನ ಆರಾಧಿಸುವಾಗ ಆತನಿಗೆ ವಿಧೇಯರಾಗಿ ಅವರು ಮುಂಬರುವ ಅವರ ವಿಮೋಚನೆಯನ್ನ ನೋಡ್ತಾ ಇದ್ರು ಅವರ ಎರಡನೆಯ ಮರಣ ಏನಿದೆ ಈ ಬಗ್ಗೆ ಅವರು ತಿಳ್ಕೊಳ್ತಾ ಇದ್ರು ಯಾಕೆಂದ್ರೆ ಈ ನಿರೀಕ್ಷೆ ಅವರಿಗೆ ಆಗ್ಲೇ ಮೂಡಬೇಕಾಗಿತ್ತು ಪ್ರತಿಯೊಂದು ಆರಾಧನೆಯಲ್ಲಿ ಈ ಅಂಶ ಮುಖ್ಯ ಇಲ್ಲವಾದರೆ ಆದರೆ ನಾವು ಈ ಬದುಕಿನ ಜಂಜಾಟಗಳಿಗೆ ಸೋತು ಹೋಗ್ತೇವೆ ಸೈತಾನನ್ನು ನಮ್ಮನ್ನ ನಮ್ಮನ್ನು ಗೆಲ್ಲಬಹುದು ಆ ಉತ್ತಮ ವಿದ್ಯೆ ಯಾವಾಗಲೂ ಉತ್ತಮ ಫಲಿತಾಂಶ ನೀಡದು ಅನ್ನೋದಕ್ಕೆ ಈ ಕಾಯಿನ ಮತ್ತು ಎಬೆಲ್ರ ಕಥೆಯೂ ಕೂಡ ಇದೆ ಕುಟುಂಬದ ಸ್ಥಿತಿ ಎಂಥದ್ದೇ ಆಗಿದ್ದರೂ ಕಲಿತಂಥ ತತ್ವಗಳು ಸತ್ಯವಾದವು ಮತ್ತು ರೂಢಿ ಮಾಡುವ ಮಾಡಬಹುದು ಎಂಬುದನ್ನು ತೋರಿಸಲು ಎಂಥ ಆಯ್ಕೆ ತಾವು ಮಾಡಬಹುದು ಸ್ವಲ್ಪ ಯೋಚನೆ ಮಾಡಿ ಈಗ ಇವರಿಬ್ಬರ ಕತೆ ಇದೆ ಇಲ್ಲಿ ಇಲ್ಲಿ ನಾವು ಏನು ಕಲಿತೇವೆ ಒಂದು ಒಳ್ಳೆಯ ಪಾಠವನ್ನು ಇಲ್ಲಿ ನಾವು ಕಲಿಬಹುದು ಆದ್ದರಿಂದ ಪ್ರಸ್ತಾಪ ಮಾಡ್ತೇನೆ ಕಾಯಿನ ದೊಡ್ಡವನು ತಂದೆ ತಾಯಿಗಳಿಂದ ಒಳ್ಳೇದು ಏನಂತ ಕಲ್ತಿದ್ದ ಬಹುಶಃ ದೇವರನ್ನು ನೋಡಿದ್ದ ದೇವರು ಹೇಳಿಕೊಟ್ಟಿದ್ರು ದೇವರು ದೂತರನ್ನು ಕಂಡಿದ್ದ ಅವರ ಮಹಿಮೆ ಅವನಿಗೆ ಗೊತ್ತಿತ್ತು ಆದರೂ ಕೂಡ ತನ್ನದೇ ಆದಂಥದನ್ನ ಮಾಡಲಿಕ್ಕೆ ಮನಸ್ಸು ಮಾಡಿದ ಪ್ರಿಯರೇ ಏಬೇಲ ಚಿಕ್ಕವನು ತಂದೆ ತಾಯಿಗಳು ಏನು ಹೇಳಿದ್ರು ದೇವರು ಏನು ಅಪೇಕ್ಷೆ ಪಡ್ತಾನೆ ಅದನ್ನ ಮಾಡ್ಲಿಕ್ಕೆ ಮನಸ್ಸು ಮಾಡ್ದ ಈಗ ಒಳ್ಳೆ ಶಿಕ್ಷಣ ಇಬ್ಬರಿಗೂ ಸಿಕ್ಕಿತು ಆದ್ರೆ ಒಬ್ಬನು ಒಂದನ್ನ ಆಯ್ಕೆ ಮಾಡ್ಕೊಂಡ ಮತ್ತೊಬ್ಬನು ಮತ್ತೊಂದನ್ನ ಆಯ್ಕೆ ಮಾಡ್ಕೊಂಡ ನಮಗೆ ಸಾಮರ್ಥ್ಯ ಇದೆ ಇಲ್ಲವೆಂದಲ್ಲ ಆದರೆ ಈ ಈ ಸಾಮರ್ಥ್ಯವನ್ನ ಯಾವಾಗಲೂ ಒಳ್ಳೆಯದನ್ನ ಮಾಡ್ಲಿಕ್ಕೇ ಉಪಯೋಗ ಮಾಡಬೇಕು ಈಗ ಒಂದು ಏನೋ ಬಹಳ ರುಚಿಯಾಗಿ ಕಾಣ್ತದೆ ಅಂತಂದ್ರೆ ಅದನ್ನೇ ತಿನ್ಲಿಕ್ಕೆ ಹೋಗ್ಬಾರ್ದು ಉದಾಹರಣೆಗೆ ಜೇನುತುಪ್ಪ ಸಲಮೋನ ಹೇಳ್ತಾನೆ ಜೇನುತುಪ್ಪ ರುಚಿ ಅಂತ ಬಹಳಷ್ಟು ಅದನ್ನೇ ತಿನ್ಬಾರ್ದು ತಿಂದರೆ ವಾಂತಿ ಆಗ್ತದೆ ಅಂತ ಸತ್ಯ ಪ್ರಿಯರೇ ನಾವು ನಮ್ಮ ಮಕ್ಕಳಿಗೆ ಒಳ್ಳೆಯ ಆಯ್ಕೆಗಳನ್ನ ಮಾಡಲಿಕ್ಕೆ ಶಕ್ತಿವಂತರಾಗುವ ಹಾಗೆ ದೈವಿಕ ಬಲದಲ್ಲಿ ಅವರು ಬದುಕಲು ಅವ್ರಿಗೆ ನಾವು ಸಹಾಯ ಮಾಡಬೇಕು ಮುಂದಿನ ಪಾಠ ಆಗ ಮೊದಲನೇದಾಗಿ ನಾವು ನೋಡಿದೆವು ಏನಂತೀರಿ ಕುಟುಂಬ ಮೊದಲನೇ ಕುಟುಂಬ ಎರಡನೇದಾಗಿ ಯೇಸು ಸ್ವಾಮಿಯ ಈ ಕುಟುಂಬ ಅಂತಂದ್ರೆ ಆತನ ಬಾಲ್ಯದಲ್ಲೇ ಅವನು ಹೇಗಿದ್ದ ಕುಟುಂಬದಲ್ಲಿ ಯೇಸು ಸ್ವಾಮಿ ಬಾಲ್ಯ ಹೀಗಿತ್ತು ಅಂತ ಆತ ಈ ಬಗ್ಗೆ ವಿವರಗಳು ಬಹಳ ಕಡಿಮೆ ಇದೆ ಆದರೆ ಆತನ ತಂದೆ ತಾಯಿಗಳು ಹೇಗಿದ್ರು ಅನ್ನುವಂಥದ್ದನ್ನು ನಾವು ಕಂಡುಕೊಳ್ಬೇಕು ಲೂಕ ಒಂದು ಇಪ್ಪತ್ತಾರರಿಂದ ಮೂವತ್ತೆಂಟರಲ್ಲಿ ಮರಿಯಳ ಕತೆ ಇದೆ ಏನ್ ಕತೆ ಅವಳು ಒಬ್ಬ ಕಣ್ಣೆ ದೈವ ಭಕ್ತೆ ಗಾಬ್ರಿಯಲ್ ದೂತರು ಅವಳಿಗೆ ಭೇಟಿಯಾದರು ಏನೋ ಒಂದು ವಾಗ್ದಾನ ಮಾಡಿದರು ಅದನ್ನು ನಂಬುವುದು ಕಷ್ಟವಾಗಿತ್ತು ಆದರೆ ಅದನ್ನು ನಂಬಿದ್ರು ಇದು ಇದು ಮುಖ್ಯ ದೇವರ ನಡೆಸುವಿಕೆಗೆ ತನ್ನನ್ನೇ ತಾನು ಒಪ್ಪಿಸಿಕೊಟ್ಟಂಥ ಸ್ತ್ರೀ ಒಬ್ಳು ಒಬ್ಬಳು ಪವಿತ್ರ ಹೆಣ್ಮಗಳು ಶುದ್ಧವಾದಂಥ ಶೀಲವಂತೆ ಒಳ್ಳೆ ಮುತ್ತ ಇದೆ ದೇವರ ಚಿತ್ರಕ್ಕೆ ವಿಧಿಗಳಾದ ದೇವರ ಒಡಂಬಡಿಕೆಯ ಈಡೇರಿಕೆಗಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸಿದ್ರು ಅವಳು ಬರೆದದ್ದನ್ನು ನೀವು ಲೂಕ ಒಂದು ನಲವತ್ತಾರರಿಂದ ಐವತ್ತೈದರಲ್ಲಿ ನೋಡ್ತೀರಿ ಆನಂತರ ಅವಳ ಪತಿ ನೇಮಕವಾದಂಥ ಪತಿ ಮತ್ತಾಯ ಒಂದು ಹದಿನೆಂಟರಿಂದ ಇಪ್ಪತ್ನಾಲ್ಕರಲ್ಲಿ ಯೋಸೇಪ ಅವನು ಕೂಡ ಒಳ್ಳೆಯ ಮನುಷ್ಯ ತನ್ನ ನೇಮಕವಾದಂಥ ಪತ್ನಿಗೆ ಏನು ಕೇಡಾಗಬಾರ್ದು ಕೆಟ್ಟ ಹೆಸರು ಆಗ್ಬಾರ್ದು ಅಂತ ದೇವರ ಶಕ್ತಿಯಿಂದ ಅವಳು ಗರ್ಭ ತಾಳಿದ್ದಾಳೆ ಕುಟು ಈಗ ಸಮಾಜದಲ್ಲಿ ಏನಾಗ್ಬೋದು ಓಹೋ ಇವಳು ಕೆಟ್ಟ ಹೆಣ್ಮಗಳು ಅನ್ನುವಂಥದ್ದು ಆಗ್ಬೋದು ಆ ಕಾರಣದಿಂದ ಒಬ್ಬ ಒಳ್ಳೆ ವ್ಯಕ್ತಿ ಈಗ ಯಾರಾದ್ರೂ ಸರಿ ತಾನು ಮಾಡ್ಕೊಳ್ಳುವಂತ ಸ್ತ್ರೀ ಸೀಲುವಂತೆ ಆಗಿರಬೇಕು ಅಂತ ಇಷ್ಟಪಡ್ತಾರೆ ಕಣ್ಣಿಯಾಗಿರ್ಬೇಕು ಅಂತೇಳಿ ಯಾರು ಮುಟ್ಟಿದ ಅವಳಲ್ಲ ಇಂಥ ಆಲೋಚನೆ ಇವನಿಗೂ ಬಂತು ಆದ್ರೆ ದೂತರು ಅವನಿಗೆ ಭೇಟಿಯಾಗಿ ಹೇಳಿದಾಗ ಆ ದೂತರ ತಿಳುವಳಿಕೆಯನ್ನ ತನ್ನ ತಿಳುವಳಿಕೆಯನ್ನಾಗಿ ಮಾಡಿಕೊಂಡ ವಿಧೇಯನದ ಈ ವಿಧೇಯತೆಯ ಲಕ್ಷಣಗಳು ಯೇಸು ಸ್ವಾಮಿಯಲ್ಲಿ ಕೂಡ ಕಂಡುಬಂದವು ಒಬ್ಬ ಬಡಿಗನ ಮಗನಾಗಿ ಆ ಬಡಿಗ ಶಾಲೆಯಲ್ಲಿ ದೇ ಯೋಸೆಪ್ಪನೊಂದಿಗೆ ಆತನು ಕೆಲಸ ಮಾಡಿ ಏನೇ ನಿಂದೆ ಅಪವಾದ ಅವು ಇವು ಬಡತನ ದರಿದ್ರತೆ ಇವೆಲ್ಲವುಗಳು ಅವನನ್ನ ಚುಚ್ಚಿ ಆತನನ್ನು ಉದ್ರೇಕಗೊಳಿಸ್ಲಿಕ್ಕೆ ಅಥವಾ ಅವನ ದೃಷ್ಟಿಯನ್ನು ಕಳೆದುಕೊಳ್ಳಲಿಕ್ಕೆ ಅವನ ಗುರಿಯನ್ನ ಸಾಧಿಸದೆ ಇರಲಿಕ್ಕೆ ಪ್ರಯತ್ನ ಮಾಡಿರ್ಬೋದು ಸೈತಾನನು ಮಾಡಿರ್ಬೋದು ಕೆಲವುಗಳನ್ನು ಮಾತ್ರ ನಾವು ಸತ್ಯವೇದಲ್ಲಿ ಓದ್ತೇವೆ ಬರೀದೇ ಬರೀದೆ ಇರ್ತಕ್ಕಂಥ ಘಟನೆಗಳು ಬಹಳಷ್ಟು ಇರ್ಬೋದು ಆದರೆ ಆತನು ವಿಜಯ ವಿಧೇಯನಾಗಿ ಕಲ್ತ ವಿಜಯ ವಿಧೇಯನಾಗಿ ಮನೆಯಲ್ಲಿ ಇದ್ದ ಯೋಸೆಫನು ಮರಿಯಳು ಭಕ್ತ ಯಹೂದ್ಯರಾಗಿದ್ದರು ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯುವವರು ದೇವರ ತಿಳುವಳಿಕೆಗೆ ಓಗೊಟ್ಟು ಅಪೇಕ್ಷೆಯಂತೆ ನಡೆದುಕೊಂಡರು ಯೇಸುವಿನ ಶಿಕ್ಷಣ ತಾಯಿಯ ಮೂಲಕವಾಯಿತು ಆತನು ಅವಳ ಆ ಮೊಣಕಾಲುಗಳ ಹತ್ತಿರ ಕುಳಿತುಕೊಂಡು ಅವನು ಏನ್ ಮಾಡಿದ ಪಾಠಗಳನ್ನು ಕಲಿತ ಆದರೆ ನಿಜವಾದ ಗುರು ದೇವರಾಗಿದ್ದರು ಆ ಯೇಸುವನ್ನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳೋದು ತಂದೆ ತಾಯಿ ಸ್ವಲ್ಪ ಕಷ್ಟವಾಗಿತ್ತು ಯಾಕೆಂದ್ರೆ ಇವನೊಬ್ಬ ವಿಶೇಷ ಮಗನಾಗಿದ್ದ ಇವತ್ತು ಪ್ರತಿ ಮಕ್ಕಳು ನಮ್ಮ ಕುಟುಂಬಗಳಲ್ಲಿ ಒಂದು ವೇಳೆ ನೀವು ಈ ಪಾಠವನ್ನು ಕಲಿತಾ ಇದ್ದೀರಿ ಜೊತೆಗೆ ಸೇರಿ ಅಂತಂದ್ರೆ ತಿಳ್ಕೊಳ್ಬೇಕು ನಾವು ಸತ್ಯಭೇದವನ್ನು ಕಲಿಸುವಂಥ ತಂದೆ ತಾಯಿಗಳಿಗೆ ಯಾವಾಗಲೂ ವಿಧೇಯರಾಗಬೇಕು ಅವ್ರು ಹೇಳ್ತಕ್ಕಂಥ ಒಳ್ಳೆಗಳು ಇತರರು ಇರ್ಬೋದು ಅವ್ರು ಹೇಳುವಂಥ ಮಾತುಗಳನ್ನು ಕೇಳಬೇಕು ವಿವೇಚಿಸಬೇಕು ಸತ್ಯವೇದವನ್ನು ಓದುವಂಥವರು ಆ ಜ್ಞಾನದಲ್ಲಿ ನಾವು ಬೆಳೀಬೇಕು ಏಸು ಮಗುವಾಗಿ ತನ್ನ ತಾಯಿಯ ಮೊಣಕಾಲು ಬಳಿ ಕುಳಿತುಕೊಂಡು ತಾನು ಆಡಿದ್ದನ್ನೇ ಆ ಕಲಿತ ಇಲ್ಲಿ ದೇವರ ಪ್ರೀತಿಯನ್ನ ಅರ್ಥ ಮಾಡಿಕೊಳ್ಳುವುದು ಹೇಗೆ ನೀವು ಅರ್ಥ ಮಾಡಿಕೊಳ್ಳಿ ಒಂದು ಪ್ರಶ್ನೆ ಬಿದ್ದು ಹೋದ ನಾವು ಪಾಪಿಗಳು ಹೇಗಿರಬೇಕು ಹೇಗಿದ್ದೀರಿ ಹೇಗಿದ್ದೇವೆ ಈ ತಿಳುವಳಿಕೆಯಲ್ಲಿ ನಾವು ಈ ಮಾದರಿಗಳನ್ನು ಅನುಸರಿಸಬೇಕು ಯುವಸೇಪ ಮರಿಯಳು ಹೇಗಿದ್ರು ಮಕ್ಕಳನ್ನ ಹೇಗೆ ಬೆಳೆಸಿದ್ರು ಸತ್ಯವೇದ ನಮಗೆ ಅವ್ರ ಮೂಲಕ ಒಳ್ಳೆಯ ಮಾದರಿಗಳನ್ನು ತೋರಿಸ್ತದೆ ಅದಮ್ಮ ಅವಳು ಹೇಗಿದ್ರು ದೇವರು ಅವ್ರನ್ನ ಹೇಗೆ ನಡೆಸಿದ ನಾವು ಹೇಗಿರ್ಬೇಕು ತೆಗೆದುಕೊಳ್ಳೋಣ ಈಗ ಈ ಸಂಪರ್ಕ ಬಹಳ ಮುಖ್ಯ ಶಿಕ್ಷಣವನ್ನ ನಾವು ನಮ್ಮ ಮಾತುಗಳಿಂದ ಅನೇಕ ವಿಧಾನಗಳಲ್ಲಿ ಅಹ್ ಕೊಡ್ತೇವೆ ತಿಳುವಳಿಕೆಯನ್ನ ಕೊಡ್ತಕ್ಕಂಥ ಒಂದು ಮಾಧ್ಯಮ ಭಾಷೆ ಆದ್ದರಿಂದ ಈ ಭಾಷೆಯನ್ನು ಉಪಯೋಗ ಮಾಡೋದರಲ್ಲಿ ಬಹಳ ಎಚ್ಚರಿಕೆಯಿಂದಿರಬೇಕು ಬಸವಣ್ಣವರು ಒಂದು ಮಾತನ್ನು ಹೇಳಿದ್ದಾರೆ ಎಲವೋ ಎಂದರೆ ನರಕ ಅಯ್ಯ ಎಂದರೆ ಸ್ವರ್ಗ ಅಂತ ಸತ್ಯವೇದವು ಕೂಡ ನಮಗೆ ಅವರು ಹೇಳೋದಕ್ಕಿಂತ ಮೊದಲೇ ಹೇಳ್ತದೆ ನೀವು ಹೇಗಿರಬೇಕು ನಿಮ್ಮ ಮಾತುಗಳು ನಯ ವಿನಯತೆಯಿಂದ ಇರಬೇಕು ಅಂತ ಕೊಲೋಸಿಯರಿಗೆ ಕೊಲೋ ಬರೆದ ಪತ್ರಿಕೆಯಲ್ಲಿ ಇದನ್ನು ಸ್ಪಷ್ಟವಾಗಿ ಹೇಳ್ತಾನೆ ಇಲ್ಲಿ ಕೆಲವು ವಾಕ್ಯಗಳಿದೆ ನಾನು ಅವುಗಳನ್ನ ತಮಗೆ ಶೀಘ್ರವಾಗಿ ಓದ್ ಬಯಸ್ತೇನೆ ಶಿಕ್ಷಕ ಶಿಕ್ಷಕಿ ತಮ್ಮ ಜ್ಞಾನ ಮಾಹಿತಿ ಸತ್ಯಾಂಶ ಇತ್ಯಾದಿಗಳನ್ನ ಮಕ್ಕಳಿಗೆ ವರ್ಗಾಯಿಸ್ತಾರೆ ಹಾಗೆ ಅವರು ಮಾಡಿದರೆ ಮಾಡದಿದ್ದರೆ ಪ್ರಯೋಜನವೇನು ಮಕ್ಕಳು ಇವುಗಳನ್ನು ಮಾಡಬೇಕು ಇಂದು ಬಹಳಷ್ಟು ತಂದೆ ತಾಯಿಗಳು ಈ ಜವಾಬ್ದಾರಿಯನ್ನ ಬಿಟ್ಟು ಬಿಡ್ತಾರೆ ಹಾಗಾಗ್ಬಾರ್ದು ನಾವು ಸಂಪರ್ಕ ಮಾಡಬೇಕು ಅದಕ್ಕಾಗಿ ನಮಗೆ ಗೊತ್ತಿರಬೇಕು ನಮಗೆ ತಿಳ್ಕೊಳ್ಳೋಕೋಸ್ಕರ ಮಾಡಬೇಕು ಸತ್ಯವೇದವನ್ನ ಮನೆಯಲ್ಲಿ ಓದಬೇಕು ಪ್ರಾರ್ಥನೆ ಮಾಡಬೇಕು ಸಂಗೀತ ಕೀರ್ತನೆಗಳನ್ನು ಹಾಡಬೇಕು ನಾವು ಸೇವೆ ಇತರರಿಗೆ ಮಾಡ್ತಾ ಇರಬೇಕು ಇತರರಿಗೆ ಒಳ್ಳೆಯದನ್ನು ಹೇಳ್ತಾ ಇರಬೇಕು ಉತ್ತೇಜನ ನೀಡ್ತಾ ಇರಬೇಕು ಕಷ್ಟ ಸಂಕಟಗಳನ್ನು ಆ ಒಳ್ಳೆಯ ಭಾವದಿಂದ ಎದುರಿಸಬೇಕು ಇವುಗಳನ್ನು ಮಕ್ಕಳು ಕಲಿಯುವಾಗ ಅವರಿಗೆ ನಾವು ಇವುಗಳನ್ನು ಸಂಪರ್ಕ ಮಾಡಿದ ಹಾಗೆ ಈ ಸಂಬಂಧಗಳನ್ನು ಕಾಯ್ಕೊಂಡು ಹೋಗುವಂಥದ್ದು ಬಹಳ ಬಹಳ ಮುಖ್ಯ ಸಂಬಂಧ ಪಾಲನೆ ಬ ಸಂಬಂಧ ಬೆಳೆಸಲು ಅನುಕಂಪ ಬೇಕು ಅವರನ್ನು ಅರ್ಥ ಮಾಡಿಕೊಳ್ಳಬೇಕು ಅದು ವಿದ್ಯಾರ್ಥಿಗಳಿಗೆ ಅನುಕೂಲವಾಗ್ತದೆ ಕಲಿಯುವವರಿಗೆ ಇದು ಯಾವಾಗಲೂ ಅನುಕೂಲವಾಗ್ತದೆ ಸತ್ಯವೇದ ಅಭ್ಯಾಸ ಪ್ರಾರ್ಥನೆಗಳ ಮೂಲಕ ದೇವರೊಡನೆಯ ಸಂಬಂಧ ಬೆಳೆಯದಿದ್ದರೆ ನಾವು ಬೆಳವಣಿಗೆಯಲ್ಲಿ ಸ್ಥಗಿತಗೊಳ್ತೇವೆ ತಂದೆ ತಾಯಿಗಳು ಗಮನಕ್ಕೆ ತೆಗೆದುಕೊಳ್ಳೋಣ ಕೆಲವು ವಾಕ್ಯಗಳು ಅಂದ್ರೆ ನಮ್ಮ ಮಾತುಕತೆಗಳು ನಮ್ಮ ಆ ಜೀವಿತ ಹೇಗಿರ್ಬೇಕು ಅಂತ ಕೀರ್ತನೆ ಮೂವತ್ತೇಳು ಏಳರಿಂದ ಒಂಬತ್ತರಲ್ಲಿ ಶಾಂತವಾಗಿರು ಕುಯುಕ್ತಿಯಿಂದ ಅಭಿವೃದ್ಧಿ ಆಗುವವರನ್ನ ನೋಡಿ ಉರಿಗೊಳ್ಳಬೇಡ ಕೋಪವನ್ನ ಅನಗಿಸಿಕೋ ರೋಷ ಬಿಡು ಸರಿ ಈ ವಾಕ್ಯಗಳು ಬಹಳ ಚೆನ್ನಾಗಿವೆ ನಾವು ಶಾಂತವಾಗಿರ್ಬೇಕು ಇನ್ನೊಬ್ಬರನ್ನ ನೋಡಿ ರೋಷಗೊಳ್ಳಬಾರದು ಆ ಕೋಪವನ್ನ ಅಣಗಿಸಿಕೊಳ್ಬೇಕು ರೋಷವನ್ನ ಬಿಡಬೇಕು ಮಕ್ಕಳೊಂದಿಗೆ ಯಾವಾಗಲೂ ಸಮಾಧಾನದಿಂದ ಶಾಂತವಾಗಿರ್ಬೇಕು ಜ್ಞಾನೋಕ್ತಿ ಹತ್ತು ಮೂವತ್ತೊಂದು ಶಿಷ್ಟನ ಬಾಯಲ್ಲಿ ಜ್ಞಾನವು ಮೊಳೆಯುವುದು ನೀಚನ ನಾಲಿಗೆ ಆ ಕತ್ತರಿಸಲ್ ಪಟ್ಟಿದ್ದ ಶಿಷ್ಯನ ತುಟಿಯಲ್ಲಿ ಉಚಿತ ವಚನ ಶಿಷ್ಟನ ತುಟಿಯಲ್ಲಿ ಉಚಿತ ವಚನ ನೋಡಿ ಅಹ್ ಬಾಯಲ್ಲಿ ಜ್ಞಾನ ಮೊಳೆಯುವುದು ನೀಚನ ನಾಲಿಗೆ ಕತ್ತರಿಸಲ್ಪಡುವುದು ಅಂತ ಹೇಳ್ತದೆ ಶಿಸ್ಟನ ತುಟಿಯಲ್ಲಿ ಉಚಿತ ವಚನ ದುಷ್ಟನ ಬಾಯಲ್ಲಿ ನೀಚ ವಚನ ಜ್ಞಾನಕ್ಕೆ ಇಪ್ಪತ್ತೇಳು ಹದಿನೇಳು ಕಬ್ಬಿನವು ಕಬ್ಬಿನವನ್ನ ಹೇಗೋ ಮಿತ್ರನು ಮಿತ್ರನ ಬುದ್ಧಿಯನ್ನು ಹಾಗೆ ಹರಿತ ಮಾಡುವನು ಯಾವ ರೀತಿ ಮಾತಾಡಿ ತಿದ್ದಬೇಕು ಕಲಿಬೇಕು ಎಫೆಸ ನಾಲ್ಕು ಹದಿನೈದರಲ್ಲಿ ಪ್ರೀತಿಯಿಂದ ಸತ್ಯವನ್ನು ಅನುಸರಿಸುತ್ತಾ ಬೆಳೆದು ಎಲ್ಲ ವಿಷಯಗಳಲ್ಲಿ ಕ್ರಿಸ್ತನ ವಾಕ್ಯವನ್ನು ಹೊಂದುತ್ತಾ ಇರಬೇಕು ಒಂದು ಮೂರು ಹದಿನೆಂಟರಲ್ಲಿ ಪ್ರಿಯರಾದ ಮಕ್ಕಳೇ ನಾವು ಬರೀ ಮಾತಿನಿಂದಾಗಲಿ ಬಾಯಿ ಉಪಚಾರದಿಂದ ಆಗಲಿ ಪ್ರೀತಿಸುವರಾಗಿರಬಾರದು ನಿಮ್ಮ ಪ್ರೀತಿಯು ಕೃತ್ಯದಲ್ಲಿಯೂ ಸತ್ಯದಲ್ಲಿ ಇರಬೇಕು ಎಲ್ಲ ರೀತಿಯ ಅಂದರೆ ಸಂಪರ್ಕದ ಸಂಪೂರ್ಣ ರೂಪವನ್ನು ನಾವಿಲ್ಲಿ ನೋಡ್ತೇವೆ ಬರೀ ಮಾತಾಡೋದಲ್ಲ ನಯ ವಿನೀಯತೆ ಬೇಕು ಒಳ್ಳೆಯದೇ ಬೇಕು ಸ್ವಭಾವ ಬೇಕು ನುಡಿದಂತೆ ನಡಿಬೇಕು ಕಾರ್ಯಗಳಲ್ಲಿ ತೋರಿಸಬೇಕು ತೀತನಿಗೆ ಮೂರು ಒಂದು ಎರಡರಲ್ಲಿ ಅಧಿಪತಿಗಳಿಗೂ ಅಧಿಕಾರಿಗಳಿಗೂ ಅಧೀನರಾಗಿ ವಿಧೇಯರಾಗಿರಬೇಕೆಂತಲೂ ಸಕಲ ಸತ್ಕಾರ್ಯಗಳನ್ನು ಮಾಡೋದಕ್ಕೆ ಸಿದ್ಧರಾಗಿರಬೇಕೆಂತಲೂ ಯಾರನ್ನು ದೂಷಿಸದ ತುರ್ಕ ಕುತರ್ಕ ಮಾಡದೆ ಎಲ್ಲಾ ಮನುಷ್ಯರಿಗೆ ಪೂರ್ಣ ಸಾಧುಗುಣವನ್ನು ತೋರಿಸುತ್ತಾ ಸಾತ್ವಿಕರಾಗಿರಬೇಕೆಂತಲೂ ಅವರಿಗೆ ಜ್ಞಾಪಕ ಕೊಡು ನಾನು ಕೆಲವೊಂದು ನಮ್ಮವರ ಈ ಸಬ್ಬಶಾಲೆ ಪಾಠಗಳಲ್ಲಿ ಇದ್ದಿದ್ದೇನೆ ಸುಮ್ಮನೆ ಕುತರ್ಕ ಮಾಡ್ತಾ ಇರ್ತಾರೆ ಏನೋ ತಿಳಿಯದ ವಿಷಯಗಳನ್ನು ದೊಡ್ಡದೆಂದು ಹೇಳ್ತಾ ಇರ್ತಾರೆ ಅಂಥವರಿಗೆ ಇಲ್ಲಿ ತಿಳುವಳಿಕೆ ಇದೆ ಪ್ರಿಯರೇ ನಮ್ಮ ದೃಷ್ಟಿಯಲ್ಲಿ ನಾವು ಬುದ್ಧಿವಂತರಾಗಿ ನಮ್ಮದನ್ನು ಮಾಡ್ಲಿಕ್ಕೆ ಹೋಗ್ಬಾರ್ದು ಆ ಮೂಲಕ ಶಾಪವನ್ನು ನಾವು ತಂದುಕೊಳ್ತೇವೆ ಯಾವಾಗಲೂ ಇತರರಿಗೆ ಒಳ್ಳೆಯ ಮಾದರಿಗಳನ್ನು ತೋರಿಸುವಂಥವ್ರು ಯಾಕೋಬ್ಬ ನಾಲ್ಕು ಹನ್ನೊಂದರಲ್ಲಿ ಒಬ್ಬರನ್ನೊಬ್ಬರು ನಿಂದಿಸಬೇಡಿರಿ ಯಾವನಾದರೂ ತನ್ನ ಸಹೋದರನನ್ನು ನಿಂದಿಸಿದರೆ ಅಥವಾ ತನ್ನ ಸಹೋದರನ ವಿಷಯವಾಗಿ ತೀರ್ಪು ಮಾಡಿದರೆ ಅವನು ಧರ್ಮಶಾಸ್ತ್ರವನ್ನು ನಿಂದಿಸಿ ಧರ್ಮಶಾಸ್ತ್ರದ ವಿಷಯದಲ್ಲಿ ತೀರ್ಪು ಮಾಡಿದಂತಾಗ್ಬೋದು ಹೀಗೆ ನಾವು ಮಾಡಬಾರ್ದು ಅಂತ ನಾವು ನೋಡ್ತೇವೆ ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ಎರಡು ವಿಷಯಗಳನ್ನ ಪ್ರಸ್ತಾಪ ಮಾಡ್ತೇನೆ ನೋಡಿ ತಂದೆ ತಾಯಿಗಳ ಪಾತ್ರ ಬಹಳ ಒಳ್ಳೆಯದು ಹೀಗೆ ತಂದೆ ತಾಯಿಗಳೇ ಎಫೆಸದವರಿಗೆ ಆರು ನಾಲ್ಕು ನಿಮ್ಮ ಮಕ್ಕಳಿಗೆ ಕೋಪವನ್ನು ಎಬ್ಬಿಸದೆ ಕರ್ತನಿಗೆ ಮೆಚ್ಚುಗೆಯಾಗಿರುವ ಬಾಲ ಶಿಕ್ಷೆಯನ್ನು ಬಾಲೋಪದೇಶವನ್ನು ಮಾಡುತ್ತಾ ಅವರನ್ನ ಸಾಕಿ ಸಲುಹಿರಿ ಇನ್ನೊಂದು ವಚನ ಆ ಜ್ಞಾನೋಕ್ತಿ ಮೂವತ್ತೊಂದು ಹತಿ ಏನ್ ಹೇಳ್ತದೆ ಗುಣವತಿಯಾದ ಸತಿಯು ಎಲ್ಲಿ ಸಿಕ್ಕಾಳು ಆಕೆ ಅವಳಕ್ಕಿಂತಲೂ ಬಹು ಅಮೂಲ್ಯಳು ಇಂದು ತಂದೆ ತಾಯಿಗಳು ಅಹ್ ಬದುಕು ಬಾಳಿನ ಡಂಬಕ್ಕಾಗಿ ಕೆಲವು ಸಾರಿ ಹೊಟ್ಟೆ ತುಂಬಿಸುವುದಕ್ಕಾಗಿ ಬಹಳ ಸಮಯವನ್ನ ಕೆಲಸದಲ್ಲಿ ತೊಡಗುತ್ತೇವೆ ಮಕ್ಕಳೊಂದಿಗೆ ಅರ್ಥಪೂರ್ಣ ಸಮಯ ಕಳೆಯೋದಿಲ್ಲ ಕಳೀಬೇಕಂತ ಈ ವಾಕ್ಯಗಳು ಹೇಳ್ತದೆ ಕ್ರೈಸ್ತ ಪೋಷಕರಿಗೆ ನೈತಿಕ ಹೊಣೆ ಇದೆ ಸತ್ಯವೇದ ಆಧಾರಿತ ಕ್ರಿಸ್ತನ ಬದುಕಿನ ಮಾದರಿ ಅವರಾಗಿರಬೇಕು ಕ್ರಿಸ್ತನ ಕ್ರಿಸ್ತನನ್ನು ಮಕ್ಕಳು ಪ್ರೀತಿಸಲು ನಾವು ಅವರಿಗೆ ಅದನ್ನು ಕೊಡಬೇಕು ಅಂತ ನಾವು ನೋಡ್ತೇವೆ ಇದು ಮಕ್ಕಳಿಗಿರ್ತಕ್ಕಂಥ ಒಂದು ಉತ್ತಮ ತಂದೆ ತಾಯಿಗಳಿಗಿರ್ತಕ್ಕಂಥ ಉತ್ತಮ ಪಾತ್ರ ಪರಲೋಕದ ದಾರಿಯನ್ನು ನಾವು ಅವ್ರಿಗೆ ತಿಳಿಸಬೇಕು ನೋಡಿ ಧರ್ಮೋಪದೇಶ ಕಾಂಡ ಆರನೇ ಅಧ್ಯಾಯದಲ್ಲಿ ಮೋಸೆ ಬರೆದ ಈ ಗ್ರಂಥದಲ್ಲಿ ತಂದೆ ತಾಯಿಗಳಿಗೆ ಏನು ಹೇಳ್ದ ಅಂತಂದ್ರೆ ನಿಮಗೆಲ್ಲರಿಗೂ ತಿಳಿದಿದೆ ಆ ಮಹಾದೇವರು ಪ್ರೀತಿಮಯನಾದಂತಹ ದೇವರು ಹೇಗೆ ನಿಮ್ಮನ್ನೆಲ್ಲ ನಡೆಸಿಕೊಂಡು ಬಂದ ನೀವು ಅವನ ಮಕ್ಕಳಾಗಿರೋದಕ್ಕಾಗಿ ಈ ಶಾಸ್ತ್ರವನ್ನು ಕೊಟ್ಟ ಈ ಆಜ್ಞೆಗಳನ್ನು ಬರೆದು ನಿಮ್ಮ ಮುಂದೆ ಇಟ್ಟ ಅವನು ಅದ್ಭುತವಾಗಿ ನಡೆಸಿಕೊಂಡು ಬಂದ ರೀತಿಯನ್ನ ನೀವು ನಿಮ್ಮ ಮಕ್ಕಳಿಗೆ ಕಲಿಸಬೇಕು ಈ ವಿಷಯವಾಗಿಯೇ ಮಾತಾಡಬೇಕು ಈ ಮಾತಾಡಿ ಕುಳಿತುಕೊಂಡಾಗ ನಿಂತುಕೊಂಡಾಗ ಮಲಗಿದಾಗ ಹೋಗುವಾಗ ಬರುವಾಗ ಯಾವಾಗಲೂ ಈ ವಾಕ್ಯಗಳು ನಿಮ್ಮ ಬಾಯಲ್ಲಿರ್ಬೇಕು ಅವು ನಿಮ್ಮ ಮಕ್ಕಳ ಕಿವಿಗೆ ಬೀಳ್ಬೇಕು ಅವರ ಮೆದುಳಿನಲ್ಲಿ ಅವು ಮುದ್ರಿತವಾಗಬೇಕು ಅವರ ಹೃದಯದಲ್ಲಿ ಅವು ಕೆತ್ತಲ್ಪಡಬೇಕು ಅವರ ಸ್ಮರಣೆಗಾಗಿ ಗೋಡೆಯ ಮೇಲೆ ಇರಬೇಕು ಇದನ್ನ ಹೇಳಿ ನೋಡಿ ಮರಿಬೇಡ್ರಿ ಇದನ್ನ ಮಾಡಲಿಕ್ಕೆ ದೇವರ ಗುಣಗಾನ ಮಾಡಲಿಕ್ಕೆ ಮರಿಬೇಡ್ರಿ ಅವರ ಕೀರ್ತನೆಗಳನ್ನ ಹಾಡ್ಲಿಕ್ಕೆ ನೀವು ಮರಿಬೇಡ್ರಿ ಯಾವಾಗಲೂ ಅವರನ್ನ ಮಕ್ಕಳನ್ನ ದೇವರ ಶಿಕ್ಷಣದಲ್ಲಿ ನಡೆಸಿರಿ ಅಂತ ಸಂದೇಶವನ್ನು ಮೋಸ ಅವರಿಗೆ ಕೊಟ್ಟ ಹೌದು ನಾವು ಕೂಡ ಇದನ್ನು ಮರೆಯಬಾರ್ದು ಆದ್ದರಿಂದ ಮನೆಗಳಲ್ಲಿ ಕುಟುಂಬಗಳಲ್ಲಿ ಪ್ರಾರಂಭದ ಪ್ರಾರ್ಥನೆ ಕುಟುಂಬದ ಪ್ರಾರ್ಥನೆ ಇರಬೇಕು ಬೆಳಿಗ್ಗೆ ಸಾಯಂಕಾಲ ಇರಬೇಕು ಊಟದ ಸಮಯಗಳಲ್ಲಿ ಇರಬೇಕು ನಾವು ಕೂಡಿದಾಗಲೆಲ್ಲ ಪ್ರಾರ್ಥನೆ ಮಾಡಬೇಕು ಕರ್ತನು ಬೇಗ ಬರ್ತಾನೆ ಕೆಟ್ಟ ಸಮಯಗಳನ್ನು ನಾವು ಎದುರಿಸ್ತಾ ಇದ್ದೇವೆ ಬಹಳ ಕಠಿಣ ಪರಿಸ್ಥಿತಿಗಳನ್ನ ಎದುರಿಸ್ತಾ ಇದ್ದೇವೆ ಮನೆಗಳಲ್ಲಿ ಕ್ರಿಸ್ತನು ವಾಸ ಮಾಡುವುದು ಬಹಳ ಬಹಳ ಅವಶ್ಯ ಮತ್ತು ಅದು ಶ್ರೇಷ್ಠವಾದಂಥದ್ದು ಆ ಕಾರ್ಯಗಳಲ್ಲಿ ನೀವು ತೊಡಗ್ತೀರಿ ಅಂತ ನಾನು ನಂಬಿದ್ದೇನೆ ದೇವರು ತಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ ಒಂದು ಪ್ರಾರ್ಥನೆ ಮಾಡೋಣ ಪರಿಶುದ್ಧ ತಂದೆಯೇ ದೇವರೇ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ನಾವಿಂದು ಈ ಕುಟುಂಬದಲ್ಲಿ ಶಿಕ್ಷಣ ಹೇಗೆ ನಡೆಯಬೇಕೆಂದು ಕಲ್ತಿದ್ದೇವೆ ಈ ಸತ್ಯಾಂಶ ಅಮೂಲ್ಯವಾದಂಥ ತಿಳುವಳಿಕೆಯನ್ನು ನಮ್ಮ ಎಲ್ಲ ಪೋಷಕರಿಗೆ ಕೊಡು ತಂದೆ ತಾಯಿಗಳಿಗೆ ಕೊಡು ಅವರು ಇದನ್ನು ಇತರರಿಗೂ ಕೂಡ ಕೊಡಲಿ ಹೀಗಾಗಿ ಹೀಗಾಗಿ ಪ್ರತಿಯೊಂದು ಮನದಲ್ಲಿ ಪ್ರತಿಯೊಂದು ಮನೆಯಲ್ಲಿ ಪ್ರತಿಯೊಂದು ನಿವಾಸದಲ್ಲಿ ಪ್ರತಿಯೊಂದು ಸಭೆಯಲ್ಲಿ ಪ್ರತಿಯೊಂದು ಸಮಾಜದಲ್ಲಿ ನೀನಿದ್ದು ನಿನ್ನ ಅದ್ಭುತಗಳನ್ನು ನಡೆಸಿ ನಾವು ಯೇಸು ಸ್ವಾಮಿಯ ಬರೋಣಕ್ಕೋಸ್ಕರ ಸಿದ್ಧರಾಗಿದ್ದು ಬೇಗ ನಿನ್ನ ನೀರಾಜ್ಯಕ್ಕೆ ಸೇರುವಂತಾಗಲೆಂದು ಎಲ್ಲ ಪ್ರಿಯರ ತೊಂದರೆಗಳನ್ನು ಅಪನಂಬಿಕೆಗಳನ್ನು ತೆಗೆದುಹಾಕಿ ಬೇಕಾದದ್ದನ್ನು ಕೊಟ್ಟು ಯೇಸು ಸ್ವಾಮಿಯವರ ನೀತಿಯನ್ನ ಹೊದ್ದುಕೊಂಡು ಆ ಪರಲೋಕದ ಕನಸನ್ನ ಕಾಣುವ ಹಾಗೆ ಮಾಡೆಂದು ಯೇಸಾಮಿರ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆಯೇ ಆಮೇಲೆ